Good morning students. In today's class, I will show you how to find minors and cofactors of elements in a given square matrix by taking example. So first example, find the minor and cofactor of an element 3 in a given matrix 1, minus 2, 0, minus 1, 2, 3, minus 3, 0, 4. This is a given square matrix. In this square matrix, we have to find out the minor of 3 and also cofactor of 3. 3 and na element in matra, minor matte cofactor na find out maadbeku. So 3 first minor paritini, minor of 3 enu, minor of 3 is the determinant value of matrix obtained by removing the row and column having 3. 3 row 3 column delete maadidre nimige matrix 1 minus 2 minus 3 0 sigutte. 1 minus 2 minus 3 0. E matrix in the determinant value find out madri, that value is the minor of 3. Ega nodi ee determinant value enagutte torustini idana cross multiply maadkalri. Determinant of second order en maadbeku, cross multiplication from left side. 1 into 0 0 minus right side in the cross multiply madri. Minus 2 into minus 3, 6, plus 6. Enayi thallegi minor, minus 6. 0 minus 6 andre, minus 6. This is the minor of 3. Next, cofactor en madbeku? Cofactor of 3. E minor na proper sign in the multiply madre. To get cofactor. Proper sign yaudu? Ili rule kodti nanu. First row minus na plus minus plus in the multiply madri. Second row minus na minus plus minus in the multiply madri. Third row minus na plus minus plus in the multiply madri. You to get cofactors. Idu rule idu sign rule anta karitivi. This is the sign rule for 3 cross 3 matrix. ಈಗ 3 ನೋಡ್ರಿ 3 ಎಲ್ಲಿದೆ ಸೆಕೆಂಡ್ ರೋದಲ್ಲಿದೆ ಸೆಕೆಂಡ್ ರೋ ಸೊ ಎಷ್ಟನೇ ಎಲಿಮೆಂಟ್ ಅದು ಥರ್ಡ್ ಎಲಿಮೆಂಟ್ 1 2 3 1 2 3 ಅಲ್ಲಿಗೆ ಯಾವ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು ನಾವು ಮೈನಸ್ ಸೈನಿಂದ ಮೈನರ್ನ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಸೈನಿಂದ ಮೈನರ್ ಆಫ್ 3 ಮಲ್ಟಿಪ್ಲೈ ಮಾಡಿದರೆ ಯು ಆರ್ ಗೆಟ್ಟಿಂಗ್ ಕೋಫ್ಯಾಕ್ಟರ್ ಆಫ್ 3 ಸೊ ಕೋಫ್ಯಾಕ್ಟರ್ ಆಫ್ 3 ಇಸ್ ಈಕ್ವಲ್ ಟು minus of minor of 3. So it is minus of minor of 3 ಎಷ್ಟು ಇದೆ minus 6 ಅಲ್ಲಿಗೆ minus into minus ಎಷ್ಟಾಯಿತು plus 6. This is the cofactor of 3. Like this you can find the minor of any element in a square matrix. ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ 0 ತಗೊಳ್ರಿ. ಮೈನರ್ ಆಫ್ 0 ಇದು 1 2 ಮೈನರ್ ಆಫ್ 0 0 ಯಾವ ರೋದಲ್ಲಿದೆ ಥರ್ಡ್ ರೋ ಕಾಲಮ್ ಸೆಕೆಂಡ್ ಕಾಲಮ್ ಎರಡನ್ನು ಡಿಲೀಟ್ ಮಾಡಿರಿ ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಡಿಲೀಟ್ ಮಾಡಿದರೆ ಮ್ಯಾಟ್ರಿಕ್ಸ್ ಏನು ಸಿಗುತ್ತೆ 1 0 minus 1 3 1 0 minus 1 3 ಈ ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಸೊ ಒನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ 1 into 3 3 ಮೈನಸ್ 0 into minus 1 0 3 minus 0 ಅಂದರೆ 3 ದಿಸ್ ಗಿವ್ಸ್ ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ದಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಮೈನರ್ ಆಫ್ 0 ಈಗ ಕೋಫ್ಯಾಕ್ಟರ್ ಕೋಫ್ಯಾಕ್ಟರ್ ಆಫ್ 0 ಸೊ ಕೋಫ್ಯಾಕ್ಟರ್ ಆಫ್ 0 ಈಸ್ ಈಕ್ವಲ್ ಟು 0 ನೋಡ್ರಿ 0 ಯಾವ ರೋದಲ್ಲಿದೆ ಥರ್ಡ್ ರೋದಲ್ಲಿದೆ ಎಷ್ಟನೇ ಎಲಿಮೆಂಟು ಸೆಕೆಂಡ್ ಎಲಿಮೆಂಟು ಯಾವ ಸೈನ್ ಇಲ್ಲಿ ನೋಡ್ರಿ ಥರ್ಡ್ ರೋ ಇದು
ಒಂದನೇ ಎಲಿಮೆಂಟಿಗೆ ಪ್ಲಸ್, ಎರಡನೇ ಎಲಿಮೆಂಟಿಂದ ಮೈನರ್ಗೆ ಮೈನಸ್. ಸೊ ಮೈನಸ್ ಮೈನರ್ ಆಫ್ ಝೀರೋ. ಮೈನರ್ ಆಫ್ ಝೀರೋನ ಮೈನಸ್ ಸೈನಿಂದ ಮಲ್ಟಿಪ್ಲೈ ಮಾಡಿದರೆ ಕೋ ಫ್ಯಾಕ್ಟರ್ ಸಿಗುತ್ತೆ. ಸೊ ಕೋ ಫ್ಯಾಕ್ಟರ್ ಆಫ್ ಝೀರೋ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನರ್ ಆಫ್ ಝೀರೋ. ಮೈನಸ್ ಯಾಕೆ, ಇಲ್ಲಿ ಸೈನ್ ರೂಲ್ ಕೊಟ್ಟಿದ್ದೀನಿ ನೋಡಿರಿ. ಫಸ್ಟ್ ಎಲಿಮೆಂಟಿಂದ ಮೈನರು ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಿರಿ, ಎರಡನೇ ಎಲಿಮೆಂಟಿಂದ ಮೈನರು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿರಿ. ಅದೇ ಥರ ಮೂರನೇ ಎಲಿಮೆಂಟು ಅದರದ್ದು ಮೈನರು ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಿರಿ. ಇದು ಥರ್ಡ್ ರೋಗೆ ಹೇಳ್ತಾ ಇರೋದು. ಸೊ ಏನಾಯ್ತು ಅವಾಗ, ಮೈನಸ್ ಆಫ್ ಮೈನರ್ ಆಫ್ ಝೀರೋ ಎಷ್ಟಿದೆ, ತ್ರೀ. ಅಲ್ಲಿಗೆ ಆನ್ಸರ್ ಎಷ್ಟಾಯಿತು, ಮೈನಸ್ ತ್ರೀ. ದಟ್ ಈಸ್ ದಿ ಕೋ ಫ್ಯಾಕ್ಟರ್ ಆಫ್ ಝೀರೋ. ಇದು ಮೈನರು ಮತ್ತು ಕೋ ಫ್ಯಾಕ್ಟರ್ ತೆಗೆಯೋದು, ಹೌ ಟು ಫೈಂಡ್ ಮೈನರ್ ಆ್ಯಂಡ್ ಕೋ ಫ್ಯಾಕ್ಟರ್. ಈಗ ಒಂದು ಪ್ರಾಬ್ಲಮೇ ತಗೊಳ್ತೀನಿ. ಸೊ ಪ್ರಾಬ್ಲಮ್, ಫೈಂಡ್ ದಿ ಅಡ್ಜಾಯಿಂಟ್ ಆಫ್. ಸೊ ಫೈಂಡ್ ದ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 5, 4, -5, 3, -2. ಇದು ಮ್ಯಾಟ್ರಿಕ್ಸ್, 2x2 ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ. ಸೊ 2x2 ಮ್ಯಾಟ್ರಿಕ್ಸ್ ತೊಗೊಂಡು ಇದರದ್ದು ಈ ಮ್ಯಾಟ್ರಿಕ್ಸಿಂದು ಅಡ್ಜಾಯಿಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಅಡ್ಜಾಯಿಂಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಮೈನರ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್. ಇಲ್ಲಿ ಡೈರೆಕ್ಟಾಗಿ ಕೋ ಫ್ಯಾಕ್ಟರ್ಸ್ನೇ ಫೈಂಡ್ ಔಟ್ ಮಾಡಿರಿ, ಈಸಿ ಆಗುತ್ತೆ ನಿಮಗೆ ಅರ್ಜೆಂಟ್ ತೆಗಿಲಿಕ್ಕೆ. ಗಿವನ್ ಮ್ಯಾಟ್ರಿಕ್ಸ್ ಎ ಅಂತ ತೊಗೊಳ್ತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು 4, -5, 3, -2. ಇದು ಗಿವನ್ ಮ್ಯಾಟ್ರಿಕ್ಸ್ ಎ. ಈ ಮ್ಯಾಟ್ರಿಕ್ಸ್ ಎ ಇದರಲ್ಲಿ ಫಸ್ಟ್ ರೋ ಇದೆ ಅಲ್ಲ, ಆ ಫಸ್ಟ್ ರೋ ಎಲಿಮೆಂಟ್ಸಿಂದ ಮೈನರ್ಗಳನ್ನ ಪ್ಲಸ್ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿರಿ ಟು ಗೆಟ್ ಕೋ ಫ್ಯಾಕ್ಟರ್ಸ್. ಸಿಮಿಲರ್ಲಿ ಸೆಕೆಂಡ್ ರೋ ಮೈನರ್ಸ್ ಏನು ಬರುತ್ತೆ, ಸೆಕೆಂಡ್ ರೋದಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದ್ದಾವೆ, 3 ಮತ್ತು -2. ಈ ಎಲಿಮೆಂಟ್ಸಿಂದ ಮೈನರ್ಸ್ ಫೈಂಡ್ ಔಟ್ ಮಾಡಿ ಆ ಮೈನರ್ಗಳನ್ನ ಮೈನಸ್ ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಕೋ ಫ್ಯಾಕ್ಟರ್ ಬರುತ್ತೆ. ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಕೋ ಫ್ಯಾಕ್ಟರ್ ತೆಗಿತಾ ಇದ್ದೀನಿ, ಅದನ್ನು ಡೀಟೇಲಾಗಿ ಬರಿತಾ ಇದ್ದೀನಿ ನೋಡಿರಿ. ಸೊ ನೀವು ಬೇಕಿದ್ರೆ ಮೈನರ್ ಬರೆದು ಬರಿಬೋದು. ಡೈರೆಕ್ಟಾಗಿ ಒಂದಕ್ಕೆ ಮಾತ್ರ ನಾನು ಮೈನರ್ ಬರೆದು ಬರಿತೀನಿ, ಒಂದು ಎಲಿಮೆಂಟಿಗೆ ತೋರಿಸ್ತೀನಿ. ಮೈನರ್ ಆಫ್ 4. ಸೊ ಮೈನರ್ ಆಫ್ 4, 4 ಇರೋ ಕಾಲಮ್ನ ರಿಮೂವ್ ಮಾಡಿದ್ರೆ ಏನು ಉಳಿತಿಲ್ಲಿ, -2, ಸಿಂಗಲ್ ನಂಬರ್. ಈ -2 ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, -2 ಆಗುತ್ತೆ. ಸೊ ದಿಸ್ ಇಸ್ ದ ಮೈನರ್ ಆಫ್ 4 ಆಯಿತು. ಇದರದ್ದು ಕೋ ಫ್ಯಾಕ್ಟರ್ ಏನಾಗುತ್ತೆ, ಕೋ ಫ್ಯಾಕ್ಟರ್ ಆಫ್ 4 ಈಸ್ ಈಕ್ವಲ್ ಟು. ಸೊ ಈ 4 ಯಾವ ಮೈನರ್ ಆಫ್ 4 ಯಾವ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಸೈನಿಂದ, ಪ್ಲಸ್ ಆಫ್ ಮೈನರ್ ಆಫ್ 4. ಸೊ ಮೈನರ್ ಆಫ್ 4 ಎಷ್ಟು ಬಂದಿದೆ, -2 ಬಂದಿದೆ. ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ, -2. ಇದು ಕೋ ಫ್ಯಾಕ್ಟರ್ ಆಫ್ 4. ನಾನೀಗ ಡೈರೆಕ್ಟಾಗಿ ರಿಮೈನಿಂಗ್ ಎಲಿಮೆಂಟ್ಸ್ ಕೋ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀನಿ. ಕೋ ಫ್ಯಾಕ್ಟರ್ ಆಫ್ ಎರಡನೇ ಎಲಿಮೆಂಟ್ ಯಾವುದು, -5. ಸೊ ಈ ಕೋ ಫ್ಯಾಕ್ಟರ್ ಆಫ್ -5 ಇದರದ್ದು ಮೈನರ್ ಬರಿತೀನಿ ಫಸ್ಟು. -5 ಇರೋ ರೋ, -5 ಇರೋ ಕಾಲಮ್ನ ರಿಮೂವ್ ಮಾಡಿದ್ರೆ ಯಾವ ಎಲಿಮೆಂಟ್ ಸಿಗುತ್ತೆ, 3. ಆ 3 ಎಲಿಮೆಂಟಿಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ, ದಟ್ ಗಿವ್ಸ್ ದಿ ಮೈನರ್. ದೆನ್ ಮೈನರ್ ಮಲ್ಟಿಪ್ಲೈ ವಿತ್ ಯಾವ ಸೈನು, ಮೈನಸ್ ಸೈನ್ ಟು ಗೆಟ್ ಕೋ ಫ್ಯಾಕ್ಟರ್. ಅಲ್ಲಿಗೆ -3 ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು, 3 ಇಟ್ ಸೆಲ್ಫ್. ಸೊ -3 ಇಸ್ ದಿ ಕೋ ಫ್ಯಾಕ್ಟರ್ ಆಫ್ -5. ಇದಿಷ್ಟು ಫಸ್ಟ್ ರೋ ಆಯಿತು, ಇದು ಫಸ್ಟ್ ರೋ, ಇದು ಫಸ್ಟ್ ರೋ ಆಯಿತು. ಎರಡನೇ ರೋ ಬನ್ನಿರಿ, ಕೋ ಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಯಾವುದು, 3 -2, ಅದರಲ್ಲಿ ಫಸ್ಟ್ ನಂಬರ್ ಯಾವುದು, 3. ಈಗ ಈ 3 ಇರೋ ರೋ, 3 ಇರೋ ಕಾಲಮ್ನ ರಿಮೂವ್ ಮಾಡಿದರೆ ನಿಮಗೆ ಎಲಿಮೆಂಟ್ ಯಾವ ಸಿಗುತ್ತೆ, -5. ಆ -5 ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ, ಅದು ನಿಮಗೇನು ಕೊಡುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನರ್ ಕೊಡುತ್ತೆ.
ಆ ಮೈನರ್ನ ಯಾವ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು ನೋಡ್ರಿ, ತ್ರೀಗೆ ಯಾವ ಸೈನ್, ಮೈನಸ್ ಸೈನಿಂದ ಮಲ್ಟಿಪ್ಲೈ ಮಾಡಿದರೆ ಕೋ ಫ್ಯಾಕ್ಟರ್ ಸಿಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಫೈವ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಫೈವೇ, ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಫೈವ್, ದಟ್ ಈಸ್ ದಿ ಕೋ ಫ್ಯಾಕ್ಟರ್ ಆಫ್ ತ್ರೀ ಅದು. ನೆಕ್ಸ್ಟ್ ಕೋ ಫ್ಯಾಕ್ಟರ್ ಆಫ್ ಮೈನಸ್ ಟು, ಮೈನಸ್ ಟು ಇರೋ ರೋ ಮೈನಸ್ ಟು ಇರೋ ಕಾಲಮ್ನ ರಿಮೂವ್ ಮಾಡಿದರೆ ಎಲಿಮೆಂಟ್ ಯಾವ ಸಿಗುತ್ತೆ ಫೋರ್. ಆ ಫೋರ್ ಎಲಿಮೆಂಟಿಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ದಟ್ ವ್ಯಾಲ್ಯೂ ಗಿವ್ಸ್ ದಿ ಮೈನರ್, ಆ ಮೈನರ್ನ ಪ್ಲಸ್ ಸೈನಿಂದ, ಯಾಕೆ ಮೈನಸ್ ಟು ಯಾವ ಸೈನು ಪ್ಲಸ್ ಸೈನಿಂದ ಮಲ್ಟಿಪ್ಲೈ ಮಾಡಿದರೆ ಕೋ ಫ್ಯಾಕ್ಟರ್ ಸಿಗುತ್ತೆ. ಸೊ ಪ್ಲಸ್ ಆಫ್ ಮೈನರ್, ಸೊ ಇಟ್ ಈಸ್ ಪ್ಲಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಫೋರ್ ಏನು ಫೋರ್ ಇಟ್ಸ್ ಎಲ್ಫ್, ಪ್ಲಸ್ ಆಫ್ ಫೋರ್ ಅಂದರೆ ಫೋರ್. ಇದಿಷ್ಟು ಸೆಕೆಂಡ್ ರೋ ಆಯಿತು. ನಿಮಗೆ ಎಲ್ಲ ಎಲಿಮೆಂಟ್ಸಿಂದು ಕೋ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದಿರಾ, ಒನ್ ಟೂ ತ್ರೀ ಫೋರ್ ಎಲಿಮೆಂಟ್ಸ್ ಇದ್ದಾವೆ, ಫೋರ್ ಕೋ ಫ್ಯಾಕ್ಟರ್ಸ್ ಸಿಕ್ಕಿದ್ದಾವೆ. ಈಗ ಆ ಕೋ ಫ್ಯಾಕ್ಟರ್ಗಳನ್ನ ಪುಟ್ ದೆಮ್ ಇನ್ ದ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್, ದಟ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಆಫ್ ಕೋ ಫ್ಯಾಕ್ಟರ್ಸ್, ಮ್ಯಾಟ್ರಿಕ್ಸ್ ಆಫ್ ಕೋ ಫ್ಯಾಕ್ಟರ್ಸ್ ಆಫ್ ಎ. ನೋಡಿರಿ ಫಸ್ಟ್ ರೋ ಕೋ ಫ್ಯಾಕ್ಟರ್ಸ್, ಫಸ್ಟ್ ರೋ ಯಾವುದು ಫೋರ್ ಮೈನಸ್ ಫೈವ್, ಈ ಫಸ್ಟ್ ರೋ ಕೋ ಫ್ಯಾಕ್ಟರ್ಸ್ ಯಾವುವು ಮೈನಸ್ ತ್ರೀ ಮತ್ತು ಸಾರಿ ಮೈನಸ್ ಟು ಮೈನಸ್ ತ್ರೀ. ಫಸ್ಟ್ ರೋ ಫೋರ್ ಮೈನಸ್ ಫೈವ್ ಇದೆ, ಫೋರ್ ಮೈನಸ್ ಫೈವ್ ಇದೆ, ಕೋ ಫ್ಯಾಕ್ಟರ್ಸ್ ಏನಾಗುತ್ತೆ ಮೈನಸ್ ಟು ಮೈನಸ್ ತ್ರೀ, ಅದನ್ನು ಫಸ್ಟ್ ರೋ ಅಂತಲೇ ಬರೀರಿ. ಸೆಕೆಂಡ್ ರೋ ಏನು ತ್ರೀ ಮೈನಸ್ ಟು, ಸೆಕೆಂಡ್ ರೋ ತ್ರೀ ಮೈನಸ್ ಟು, ಆ ಕೋ ಫ್ಯಾಕ್ಟರ್ಗಳು ಫೈವ್ ಫೋರ್, ರೈಟ್ ಆ್ಯಸ್ ಸೆಕೆಂಡ್ ರೋ. ಫಸ್ಟ್ ರೋ ಕೋ ಫ್ಯಾಕ್ಟರ್ಸ್ನ ಫಸ್ಟ್ ರೋ ಅಂತಲೇ ಬರೀರಿ, ಸೆಕೆಂಡ್ ರೋ ಕೋ ಫ್ಯಾಕ್ಟರ್ನ ಸೆಕೆಂಡ್ ರೋ ಹಾಗೆ ಬರೀರಿ. ದಟ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಆಫ್ ಕೋ ಫ್ಯಾಕ್ಟರ್ಸ್. ನೆಕ್ಸ್ಟ್ ಏನು ಮಾಡಿ, ಈ ಮ್ಯಾಟ್ರಿಕ್ಸಿಂದ ಟ್ರಾನ್ಸ್ಪೋಸ್ ಮಾಡಿರಿ. ಸೊ ಟು ಗೆಟ್ ಅಡ್ಜಾಯಿಂಟ್, ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಆಫ್ ಕೋ ಫ್ಯಾಕ್ಟರ್ಸ್. ಟ್ರಾನ್ಸ್ಪೋಸ್ ಮಾಡಿರಿ, ಟ್ರಾನ್ಸ್ಪೋಸ್ ಮಾಡಿರಿ ಅಂದರೆ ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ಅಡ್ಜಾಯಿಂಟ್ ಆಫ್ ಎ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಕ್ಸ್ ಆಫ್ ಕೋ ಫ್ಯಾಕ್ಟರ್ಸ್. ನೋಡಿರಿ ಟ್ರಾನ್ಸ್ಪೋಸ್ ಹೆಂಗೆ ಮಾಡಬೇಕು, ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ಫಸ್ಟ್ ರೋನ ಫಸ್ಟ್ ಕಾಲಮ್ ಅಂತ ಬರಿತಾ ಇದ್ದೀನಿ, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರಿತಾ ಇದ್ದೀನಿ. ದಿಸ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ, ಅಡ್ಜಾಯಿಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಎ. ದಿಸ್ ಈಸ್ ಹೌ ಟು ಫೈಂಡ್ ಕೋ ಫ್ಯಾಕ್ಟರ್ಸ್ ಆ್ಯಂಡ್ ಅಡ್ಜಾಯಿಂಟ್. ಈಗ ಇದೇ ಮ್ಯಾಟ್ರಿಕ್ಸ್ಗೆ ನಾವು ಇನ್ವರ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಇನ್ವರ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಫಾರ್ಮುಲಾ ಇದೆ. ಏನು ಫಾರ್ಮುಲಾ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಫಾರ್ಮುಲಾ ನೋಡಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ದಿಸ್ ಇಸ್ ದಿ ಫಾರ್ಮುಲಾ. ಇದರಲ್ಲಿ ನೀವು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಅಡ್ಜಾಯಿಂಟ್ ಆಫ್ ಎ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎನು ಫೈಂಡ್ ಔಟ್ ಮಾಡಬೇಕು. ಅದನ್ನೊಂದು ಇಲ್ಲಿ ತೋರಿಸ್ತೀನಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಏನು ಫೋರ್ ಮೈನಸ್ ಫೈವ್ ತ್ರೀ ಮೈನಸ್ ಟು. ಇದ್ರ ವ್ಯಾಲ್ಯೂ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಫೋರ್ ಇಂಟು ಮೈನಸ್ ಟು ಮೈನಸ್ ಏಯ್ಟ್, ಮೈನಸ್ ಮೈನಸ್ ಫೈವ್ ಇಂಟು ತ್ರೀ ಮೈನಸ್ ಫಿಫ್ಟೀನ್. ಸೊ ಮೈನಸ್ ಏಯ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫಿಫ್ಟೀನ್. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಈಸ್ ಮೈನಸ್ ಏಯ್ಟ್ ಪ್ಲಸ್ ಫಿಫ್ಟೀನ್ ಈಸ್ ಸೆವೆನ್, ಪ್ಲಸ್ ಸೆವೆನ್. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ತೆಗೆದಿದ್ದೀರಾ, ಯು ಗಾಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ, ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ಇನ್ವರ್ಸ್ ಯು ಕ್ಯಾನ್ ಫೈಂಡ್ ಔಟ್, ಇನ್ವರ್ಸ್ ಆಫ್ ಎ ಈಸ್ ಫಾರ್ಮುಲಾ ಏನು, ಒನ್ ಬೈ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇಟ್ ಈಸ್ ಒನ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಎಷ್ಟಿದೆ, ಸೆವೆನ್, ಒನ್ ಡಿವೈಡೆಡ್ ಬೈ ಸೆವೆನ್ ಇಂಟು ಅಡ್ಜಾಯಿಂಟ್ ಆಫ್ ಎ. ಏನು ಬಂದಿದೆ ಇಲ್ಲಿ, ಅಡ್ಜಾಯಿಂಟ್ ಆಫ್ ಎ ಏನು ಬಂತು,
minus 2, 5, minus 3, 4. So 1 by 7 into matrix minus 2, 5, minus 3, 4. This is the inverse of A for 2 cross 2 matrix.